ಹಾಕಿಲ್ಲ ಅಂತ ಅವ್ರದ್ದು ಪೇಷಂಟ್ ಹೇಳ್ತಿರ್ತು ಅಂತಂದ್ರೆ ಕೆ ಆರ್ ಎಸ್ ಹಾಸ್ಪಿಟಲಲ್ಲಿ ಎಲ್ಲ ಅವರು ಆಲ್ರೆಡಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಸ್ಟಿಚಸ್ ಎಲ್ಲ ಹಾಕಿಸ್ಕೊಂಡು ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ಬಂದಿರೋದು ಪೇನ್ ರಿಲೀವ್ ಆಗೋಕ್ಕೆ ಮತ್ತೆ ನೋವು ಕಡಿಮೆ ಆಗಬೇಕಂತ ಅಷ್ಟೇ ಇಲ್ಲಿ ಬಂದಿರೋದು. ನಾವು ಅದಕ್ಕೆ ಜಸ್ಟ್ ಏನು ಬೇಕೋ ಸಿಂಪ್ಟಮ್ಯಾಟಿಕ್ ಇರ್ಬೇಕು ಅಷ್ಟೇ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರೋದವರು ನೋವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇಂಜೆಕ್ಷನ್ ಬರ್ಬೇಕು ಅಷ್ಟೇ ಬಂದಿದೆ. ನಮ್ಮವರು ಸ್ವಿಚ್ ಆಗಿದೆಯಲ್ಲ ಆ ಥರ ಏನಾದರೂ ಸ್ಟಿಚ್ ಆಗಿದೆ ಒಂಬತ್ತಾಗಿದೆ, 9 ಸ್ಟಿಚಸ್ ಆಗಿದೆ. ಕಂಡೀಷನ್ ಹೇಗಿದೆ? ಓಕೆ, ಇಟ್ಸ್ ನಾಟ್ ಲೈಕ್ ಹೆಡ್ ಇಂಜುರಿ ಅಂತ ಏನೇ ಆಗಲ್ಲ. ಬಿಕಾಸ್ ನಮಗೆ ಸಿ ಟಿ ರಿಪೋರ್ಟ್ಸ್ ನೋಡಿದ್ರೆ ಗೊತ್ತಾಗೋದು, ನಾವು ನೋಡಿದಂಗೆ ಅಪ್ಡೇಷನ್ಸ್ ಇದೆ ಅಷ್ಟೇ, ಅಂದರೆ ಜಸ್ಟ್ ತರ್ಚಿದೆ ಅಷ್ಟೇ. ಬಟ್ ಸಿ ಟಿ ರಿಪೋರ್ಟ್ಸ್ ನೋಡಿದ್ರೆ ಅಲ್ವಾ ನಮಗೆಲ್ಲ ಗೊತ್ತಾಗೋದು. ಅವರು ಎಮ್ ಎಸ್ ಸಿ ಆಗಿರೋದ್ರಿಂದ ನಮ್ಗೆ ಯಾವ ರಿಪೋರ್ಟ್ಸ್ ಕೊಟ್ಟಿಲ್ಲ. ಸೊ ನಮಗೆ ಅದಕ್ಕೆ ಒಂದು ಡಾಕ್ಟರ್ ಅಂಶಗಳನ್ನು ಮಾಡ್ತೀವಿ. ಒಂದು ಇನ್ನೇತರ ವಿಚಾರಿಸ ಮಾಡ್ತಾರೆ ಮಗನಾದಂಥ ಮಗನ ತಂದಿನ ಕಡೆಯಿಂದ ಲಾಂಗು ಮಚ್ಚು ಇಟ್ಕೊಂಡು ರೌಡಿಗ ಮಾಡುವಂಥದ್ದು. ಆದರೆ ಇನ್ನು ನಡೆದಿರುವಂಥದ್ದು ಏನು ಅಂದರೆ ಸ್ವಂತ ಚಿಕ್ಕಪ್ಪದೊಳಪುರ ಹೊರಕೊಂಡು ಕಟ್ಟಿಸ್ಬೇಕು ಅಂದರೆ ಮಾನವೀಯತೆಯನ್ನು ಮರೆತು ತಲೆಯನ್ನು ಕತ್ತರಿಸುವಂಥದ್ದು, ಕೈಯನ್ನು ಕತ್ತರಿಸುವಂಥದ್ದು ಅದು ನಟ್ಟ ಬಂದಿದೆ. ಬನ್ನಿ, ನಮ್ಮ ಹತ್ರ ಪೇಷಂಟ್ ಆದಂಥ ಡಾಕ್ಟರ್ಗಿದ್ದರೆ ಮನೆ ಹೋಗುತ್ತೆ ಮಾತಾಡ್ತಾರೆ. ಇಲ್ಲಿ ಯಾರು ಏನು ಮಾಡಿದ್ರು ಯಾರು ಜಮೀನ್ ಹತ್ರ ಹೋಗಿದ್ರು ಸರ್, ಅವ್ರಿಗೂ ನಮಗೂ ಅರ್ಧ ಅರ್ಧ ಜಮೀನು ಬರಬೇಕಿತ್ತು. ಅದರಿಂದ ನಾನು ನಂಬಾದ ಜಮೀನ ಉಳಿಸ್ದೆ, ಉಳಿಸ್ಬಿಟ್ಟು ಬಂದು ಬೇರೆಯವ್ರ ಹತ್ರ ಪಕ್ಕದ ಜಮೀನವ್ರ ಹತ್ರ ಮಾತಾಡ್ತಾ ಕೂತಿದೆ. ಮಾತಾಡ್ತಾ ಕೂತಿರ್ಬೇಕಾದ್ರೆ ಇವನು ಹೋಗಿ ಜಮೀನ ಹತ್ರ ನೋಡ್ಕೊಬಂದ್ಬಿಟ್ಟು ನಾ ಕುಂತಿದ್ದವನ ಹತ್ರ ಬಂದು ತಿನ್ನಕ್ಕೆ ನಿನ್ನಿಂದೇನಾದರೂ ಆಗಲಿ ನಿಮ್ಮ ಅಪ್ಪಂದು ಅಂತ ಉಳಿಸಿದೇವಲ್ವ ಅನ್ಬಿಟ್ಟಿದೆ. ಬಂದು ಕುಂತಿರೋಂದ್ರೆ ಮಚ್ಚನ್ನು ತಗೊಂಡು ತಲೆ ಹೊಡೆದ. ಮತ್ತು ಮಗ ಬಣ್ಣ ಬಣ್ಣ ಅಂತ ಮಗನೂ ಬಂದು ಕೈ ಹೊಡೆದ. ಎಷ್ಟು ಜನ ಇದ್ರು? ಎಷ್ಟು ಜನ? 3 ಜನ ಇದ್ರು, ಹೆಂಡತಿ ಮಗ ಅಪ್ಪ 3 ಜನನೇ ಇದ್ರು. ಆಗ ಅಕ್ಕಪಕ್ಕದಲ್ಲಿ ಇಬ್ಬರು ಇದ್ದು ಬೈದು ನಮ್ಮ ಜಮೀನ್ ಹತ್ರ ಯಾಕೆ ನೀವು ಗಲಾಟೆ ಮಾಡ್ತಾ ಇದ್ದೀರ, ನಿಮ್ಮ ಜಮೀನ್ ಹತ್ರ ಹೋಗಿ ಗಲಾಟೆ ಮಾಡಿ ಅಂತ ಅಕ್ಕಪಕ್ಕದಲ್ಲಿರೋರು ಬೈದು ಕಳಿಸಿದ್ರು. ಆಮೇಲಿಂದ ನನಗೆ ತುಂಬ ಇದಾಗೋಯ್ತು, ತಲೆ ಪೆಟ್ಟು ಬಿಡ್ತು ಮತ್ತು ರಕ್ತ ಕತ್ತರಿಸ್ತಾರಲ್ಲ ಆವಾಗಿಂದ. ಯಾವುದರಿಂದ ಕತ್ತರಿಸ್ತೀನಿ? ಮಚ್ಚಲಿ, ಮಚ್ಚಲಿ ಕತ್ತರಿಸಿತ್ತು. ಏನಿದ್ದು ಏನಾರಾಗಲಿ 2 ಎಕರೆ ಜಮೀನು ಹೋದರೂ ಪರವಾಗಿಲ್ಲ, ಅದೇನು ಮಾಡ್ಕೊತೀರಾ ಮಾಡ್ಕೊಳ್ಳಿ. ಪೊಲೀಸ್ನವ್ರು ಏನನ್ನು ಸೆಕಟ್ ಇಟ್ಕೊಂಡಾರ, ನಾವು ನೋಡಿದ್ವಿ, ನೋಡಿದೆ ಪೊಲೀಸ್ ಅವರು. ನಾನು ಕಂಡಿದ್ದೀನಿ ಪೊಲೀಸ್ ಸ್ಟೇಷನ್ ಹೋಗಲು ನಿನ್ನಿಂದ ಏನಾಯ್ತದ ಆಗಲಿ ಅಂತ ಅಲ್ಲೇ ಮಾಡ್ತಾರೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಏನು ಆಕ್ಷನ್? ಅದೇ ಆಕ್ಷನ್ ಹಿಂಗೆ ಹೊಡೆದು 3 ಜನನು ಅಂದ್ಬಿಟ್ಟು ಆ ಕೇಸನ್ನು ಕಂಪ್ಲೀಟ್ ಕೇಳಿದ್ರಲ್ಲ ವೀಕ್ಷಕರೇ, ಇದೊಂದು ಸಣ್ಣ ಒಂದು ಮಾನವೀಯತೆ ಮರೆತು ಒಂದು ಎದುರಿಸಿ ಬೆದರಿಸಿ ತನ್ನ ಆಸ್ತಿ ಸರಕ್ಕೋಸ್ಕರ ಒಂದು ಕೊಲೆಗೆ ಇಳಿದು ಅಂತ ಒಂದು ಮಾನವೀಯತೆ ಮರೆತಿರುವಂಥ ಪುಡಿ ರೌಡಿಗಳನ್ನು ತನ್ನ ಪುಡಿರುವಂಥ ಮನುಷ್ಯತ್ವನ ಮರೆತು ತನ್ನ ಲಾಂಗು ಮಚ್ಚು ಈ ಥರ ಹೊಡೆದು ಬಡಿದು ಒಂದು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಯಾಕಂದರೆ ಬರೀ ಆಸ್ತಿ ವಿಚಾರಕ್ಕೋಸ್ಕರ ಅಷ್ಟೇ, ಯಾವುದೋ ಅನ್ಸಿಲ್ಲ, ಬರೀ ಆಸ್ತಿ. ಏನೇ ಇದು ಮನುಷ್ಯನ ಬೆಲೆ ಗೊತ್ತಿಲ್ಲ, ಬರೀ ಆಸ್ತಿ ಬೇಕು ಅಂತ ಮಾತ್ರ ಈ ಪುಡಿ ರೌಡಿಗಳು ಅಂತ ಹೊಡೆದಾ ಇರ್ತಾರೆ. ಇದಕ್ಕೋಸ್ಕರ ಪೊಲೀಸ್ ಠಾಣೆಯಾದಂಥ ಯುವಾದಲ್ಲಿ ತನ್ನ ಸಾಕಷ್ಟು ತಮ್ಮ ಕ್ರಮಗಳನ್ನು ತೆಗೆದುಕೊಂಡು ಇವ್ರಿಗೆ ಒಂದು ನ್ಯಾಯ ಸಿಗುವಂತೂ ಅಂತ ವಿನಂತಿಸ್ತಾ ನಾನು.